ಒಂದ ಇಮ್ಮಿಡಿಯೇಟ್ ಅವ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ, ಅಥವಾ ಅಲ್ಲಿ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು, ಯಾರಲ್ಲೊಂದು ಆಗ್ಬೇಕು. ಅವ್ನು ಯಾವ್ದು ಬರಲಿ ಬಂದು ಕೂತ್ಕೊಂಡಲ್ಲಿ ಆಗುವಂತ ವಿಚಾರ ಇಲ್ಲ. ನಾನು ಎಲ್ಲರಿಗೂ ಕೂಡ ಇದೇ ಧೈರ್ಯ ಬಂದು ಬಿಟ್ರೆ ಏನ್ ಪರಿಸ್ಥಿತಿ ಏನಾಗ್ಬೋದು? ಮೊಟ್ಟ ಮೊದಲು ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು, ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ಆಗಿ ಇರಬೇಕು ಅಂತ ಕಂದ್ರೆ ಮೊದಲು ಬರೀ ಬಸವೇಶ್ವರ ನಗರ ಅಲ್ಲ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರ್ತಕ್ಕಂಥ ಎಲ್ಲಾ ಕ್ಲಬ್ಗಳನ್ನು 24 ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ, ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ. ಇದು ಸದನದಲ್ಲಿ ಬಹಳ ಗಂಭೀರವಾಗಿ ನಾವು ತೆಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ 2-3 ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು. ಒಂದು ಅವರ ಮೇಲೆ ಯಾಕಂದ್ರೆ ಕಾನೂನು ಪ್ರಕಾರ ಏನು ಇದೆಯಾ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳ್ಬೇಕಾಗ್ತದೆ. ಒಂದ ಇಮ್ಮಿಡಿಯೇಟ್ ಅವ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ, ಅಥವಾ ಅಲ್ಲಿ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು, ಯಾರಲ್ಲೊಂದು ಆಗ್ಬೇಕು. ಅವ್ನು ಯಾವ್ದು ಬರಲಿ ಬಂದು ಕೂತ್ಕೊಂಡಲ್ಲಿ ಆಗುವಂತ ವಿಚಾರ ಇಲ್ಲ. ನಾನು ಎಲ್ಲರಿಗೂ ಕೂಡ ಇದೇ ಧೈರ್ಯ ಬಂದು ಬಿಟ್ರೆ ಏನ್ ಪರಿಸ್ಥಿತಿ ಏನಾಗ್ಬೋದು? ಸೊ ವಿ ಹ್ಯಾವ್ ಟು ಬಿ ತಾವೊಂದು ಗೌರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡ್ಬೇಕು ಇವತ್ತು. ಆಯ್ತಲ್ಲ, ಯಾವ್ದು ಆಂಟಿ ರೌಡಿ ಅವರ ಎಲ್ಲಾ ವಿಷಯನ ತಂದು ಗೃಹ ಇಲಾಖೆಯ ಅವರ ಹೇಳಿದಂತ ನಡವಳಿಕೆಗಳ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಾನೂನಾತ್ಮಕವಾಗಿ ಕಠಿಣವಾಗಿ ತೆಗೆದುಬಹುದಾದಂತಹ ಕ್ರಮಗಳನ್ನು ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ. ಸ್ಪೀಕರ್ ಅವರು ಬಹಳ ಒಂದು ಒಳ್ಳೆ ಮಾತಾಡಿದ್ದಾರೆ. ಇಲ್ಲಿ ಮೆನ್ಷನ್ ಆಗಿದೆ ರಾತ್ರಿ 11 ಇವತ್ತು ಸಂಜೆ ಒಳಗಡೆ ಅವನನ್ನ ಅರೆಸ್ಟ್ ಮಾಡಬೇಕು, ಇಲ್ಲದೇ ಇರೋ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು. ಇಬ್ರು ಒಂದೇ ಇರಕ್ ಸಾಧ್ಯ ಇಲ್ಲ. ಫೋನ್ ಮಾಡಿ ಸನ್ಮಾನ್ಯ ದರ್ಶನ್ ಪುಟ್ಟಣ್ಣ. ಸನ್ಮಾನ್ಯ ಸಭಾಧ್ಯಕ್ಷ, ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತ ಕ್ಲಬ್ಗಳನ್ನ ಭಾಷಾ ಮುಚ್ಚಿದ್ರೆ ಇವೆಲ್ಲ ಸರಿ ಹೋಗುತ್ತೆ. ಮೊಟ್ಟ ಮೊದಲು ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು, ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ಆಗಿ ಇರಬೇಕು ಅಂತ ಕಂದ್ರೆ ಮೊದಲು ಬರೀ ಬಸವೇಶ್ವರ ನಗರ ಅಲ್ಲ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರ್ತಕ್ಕಂಥ ಎಲ್ಲಾ ಕ್ಲಬ್ಗಳನ್ನು 24 ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ, ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಾಂದ್ರೆ ಬರ್ತಕ್ಕದ ಅಲ್ಲಿಂದ ಹಣ ಬರ್ತಕ್ಕದಲ್ಲ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಾತ್ರಿ ಆಯ್ತು ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟು ನೆತ್ತಿಗೆ ಏರಿದಾಗ ನಮ್ಮಂತವ್ರು ಫೋನ್ ಮಾಡ್ತಾರೆ. ಇದ್ದೀನಿ ಅಂತಕ್ಕಂಥದ್ಕೆ ನಾನು ಗೌರವ ಕೊಟ್ಟು ಇದು ಬಿಟ್ಟಿದ್ದೆ, ಅದು ಬಿಟ್ಟು ಬಂದಿದ್ದೇವೆ. ಈ ಸ್ಥಾನಕ್ಕೆ ಅತ್ಯಂತ ಗೌರವ ಕೊಡಬೇಕು ಅಂತಕ್ಕಂಥ ವಂದನೆಗಳು. ದರ್ಶನ್ ಪುಟ್ನಾಯ್ ಅವರು.